पंचमी ನಿನ್ ಜನ್ಮ ರಹಸ್ಯ ಏನು ಅಂತ ತಿಳ್ಕೊ ಅಂತ ನಿನಗೆ ತುಂಬಾ ಸರಿ ಹೇಳಿದ್ದೀನಿ. ನೀನ್ ಯಾಕೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿಲ್ಲ? ಏನಕ್ಕೆ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಿಲ್ಲ ಅಂತ ಕೇಳ್ತಾ ಇದ್ದೀನಿ. ನನ್ನ ಹೆತ್ತ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ತಂದೆ ಯಾರು ಅಂತಾನೂ ಗೊತ್ತಿಲ್ಲ. ನನ್ನ ಬೆಳೆಸಿರೋ ತಂದೆ ತಾಯಿ ಬಗ್ಗೆ ಮಾತ್ರ ನನಗೆ ಗೊತ್ತಿರೋದು. ನಮ್ಮ ಅಪ್ಪ ಅಮ್ಮ ಅವರು ತಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನನ್ನ ಸಾಕಿ ಬೆಳೆಸಿದ್ದಾರೆ. ಅದಕ್ಕೆ ಅವರ ನಮ್ಮ ಅಪ್ಪ ಅಮ್ಮ. ನೀನು ನಾಗಜಾತಿಗೆ ಹುಟ್ಟಿರೋ ನಾಗಿನಿ. ಮಾನವ ಜಾತಿಗೆ ನಾಗಜಾತಿಗೆ ಸಂಬಂಧನೇ ಇಲ್ಲದೆ ಇರಬೇಕಾದ್ರೆ ನಿನ್ನನ್ನು ಸಾಕಿದವರು ನಿನ್ನ ತಂದೆ ತಾಯಿ ಅಂತ ಅನ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಸಾಕಿದವ್ರೆ ನಿನ್ನ ತಂದೆ ತಾಯಿ ಅಂತ ಅನ್ಕೊಂಡಿರ್ಬೇಕಾದ್ರೆ ನಿನಗೆ ಜನ್ಮ ಕೊಟ್ಟಿರೋ ತಾಯಿ ಬಗ್ಗೆ, ನಿನ್ನ ಹುಟ್ಟಿಗೆ ಕಾರಣರಾದ ನಿನ್ನ ತಂದೆ ಬಗ್ಗೆ ನಿನಗೆ ತಿಳ್ಕೊಬೇಕು ಅನ್ನಿಸ್ತಿಲ್ವಾ? ನಿನ್ನ ಜನ್ಮ ರಹಸ್ಯ ಏನು ಅಂತ ನೀನು ತಿಳ್ಕೊಂಡಿದ್ರೆ ನೀನು ಈ ರೀತಿ ಮನುಷ್ಯ ರೂಪದಲ್ಲಿ ಇರ್ತಿರ್ಲಿಲ್ಲ. ಸರ್ಪವಾಗಿ ಬದಲಾಗಿ ನಮ್ಮ ನಾಗಜಾತಿಗೆ ಸೇರ್ಕೊಂಡಿರ್ತಿದ್ದೆ. ನಿನ್ನ ತಂದೆ ಸೋಮಯ್ಯನಿಗೆ ನಿನ್ನ ಜನ್ಮ ರಹಸ್ಯದ ಬಗ್ಗೆ ಗೊತ್ತು. ಗೊತ್ತಿದ್ರೂ ಕೂಡ ಆ ನಿಜ ನಿನಗೆ ಯಾಕೆ ಹೇಳ್ತಿಲ್ಲ ಗೊತ್ತಾ? ಸಾಕಿರೋ ಮಮಕಾರನ ಬಿಡಕ್ಕಾಗದೆ ನೀನು ಹಾವಾಗಿ ಬದಲಾಗೋದು ಇಷ್ಟ ಇಲ್ಲದೆ ನಿನ್ನ ಜನ್ಮ ರಹಸ್ಯನ ನಿನಗೆ ಹೇಳ್ತಿಲ್ಲ. ನಿನ್ನ ತಂದೆ ತನ್ನ ಪ್ರೀತಿಗೋಸ್ಕರ, ತನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ತಾಯಿ ಕೋರಿಕೆನ ನೆರವೇರಕ್ಕಾಗದಿರೋ ಹಾಗೆ ಮಾಡ್ತಿದ್ದಾರೆ. ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗದೇ ಇರೋ ಥರ ಮಾಡ್ತಿದ್ದಾರೆ. ಒಂದು ರೀತಿಲಿ ಹೇಳಬೇಕಂದ್ರೆ ನಿಜ ಏನು ಅಂತ ಹೇಳದೆ ನಮ್ಮ ನಾಗಜಾತಿಗೆ ಅನ್ಯಾಯ ಮಾಡ್ತಿದ್ದಾರೆ. ನೀನು ಹೇಗೆ ಹುಟ್ಟಿದ್ಯೋ, ನೀನು ಹುಟ್ಟಿದ ಕಾರಣ ಏನು ಅಂತ ಗೊತ್ತಾ? ನಿನ್ನ ತಾಯಿ. ದಯವಿಟ್ಟು ನನ್ನ ಮಗುನ ಕಾಪಾಡಿ. ಒಬ್ಬನ ಎದೆಯ ಮೇಲೆ ಅಂಗೈಯಗಲದಷ್ಟು ಕೆಂಪು ಮಚ್ಚೆ ಇರುತ್ತೆ, ಇನ್ನೊಬ್ಬನ ಕೊರಳಲ್ಲಿ ಬಂಗಾರದ ಶಂಖವಿರುತ್ತೆ. ಅವರಿಬ್ರ ಮೇಲೂ ನನ್ನ ಮಗಳು ಪ್ರತೀಕಾರ ತೀರಿಸ್ಕೋಬೇಕು. ಇದು ನಿನ್ನ ಜನ್ಮ ರಹಸ್ಯ. ಸಾಕ್ದವ್ರ ಮೇಲೇನೆ ಪ್ರೀತಿ ಮಮಕಾರನ ಬೆಳೆಸ್ಕೊಳ್ಳೋಕ್ಕಾಗಿರೋ ನಿನಗೆ ನಿನ್ನ ಹೆತ್ತ ತಾಯಿ ಋಣ ತೀರಿಸ್ಬೇಕು ಅಂತ ನಿನಗನ್ನಿಸ್ತಿಲ್ವ? ನಿನ್ನ ಹೆತ್ತ ತಾಯಿ ಸಾವಿಗೆ ಕಾರಣರಾದವ್ರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ, ನಿನ್ನ ಹೆತ್ತ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ನಿನಗನ್ನಿಸ್ತಿಲ್ವಾ?